ನೀವು ಕೇಳಿದಂಗ 12 ಗಂಟೆ ತನಕ ಅವಕಾಶ ಇರುತ್ತೆ ದಿನಸಿ ಹೋಲ್ಸೇಲ್ ನಿಮ್ಮದು ಅಷ್ಟೇ 12 ಗಂಟೆ ತನಕ ಓಪನ್ ಇರುತ್ತೆ ಅಲ್ಲಿಂದ ಛಾಯಾಗ್ರಾಹಕರು 10 ಗಂಟೆ ಇಂದ 2 ಗಂಟೆ ತನಕ ಅವಕಾಶ ಸಿಮೆಂಟ್ ಟು ಸ್ಟೀಲ್ 2 ಗಂಟೆ ತನಕ ಅವಕಾಶ ಗಾಂಧಿ ಬಜಾರ್ ನಲ್ಲಿ ಹೋಲ್ಸೇಲ್ ಮಾಡ್ತಾರೆ 6 ಗಂಟೆ ಇಂದ 12 ಗಂಟೆ ತನಕ ನೀವು ಕೇಳಿದಿರಿ 12 ಗಂಟೆ ತನಕ ಅವಕಾಶ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಆಹಾರ ಪದಾರ್ಥಗಳನ್ನು ಮಾಡಂಗಿಲ್ಲ ಅಲ್ಲೇನೋ ಚಿಕನ್ ಬಿಗಿ ಬಿಗಿ ಮಾಡ್ಕೊಡ್ತೀನಿ ಅಲ್ಲೇ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಇಡ್ಲಿ ಮಾಡ್ಕೊಡ್ತೀನಿ ಇಲ್ಲ ನೀವು ಉಳಿದಂತ ಫುಟ್ಪಾತ್ ವ್ಯಾಪಾರಸ್ಥರು ನಮಗೆ ಅವಕಾಶ ನಿಮಗೆ ಕೊಡುತ್ತೆ ಟೈಲರ್ಗಳು ಟೈಲರ್ಸ್ ನಿಮಗೆ ಬಟ್ಟೆ ವ್ಯಾಪಾರ ಮಾಡಂಗಿಲ್ಲ ಟೈಲರಿಂಗ್ ಉದ್ಯೋಗ ಮಾಡೋ ನಿಮಗೆ ಅವಕಾಶ ಇದೆ ಅದೇ ರೀತಿ ಗಿರಿಬಿ ವರ್ತಕರು ಗಿರಿಬಿ ವರ್ತಕರು ನಿಮಗೆ ಅವಕಾಶ ಇದೆ ಚಿನ್ನ ಬೆಳ್ಳಿ ಮಾರಾಟ ಮಾಡಂಗಿಲ್ಲ ಗಿರಿಬಿ ಮಾತ್ರ ಅವಕಾಶ ಟೈಮಿಂಗ್ಸ್ ನಿಮಗೆ ನಿಮಗೆ ಬೆಳಿಗ್ಗೆ 6 ರಿಂದ 12 ಆಗೋದಲ್ವಾ ರೈಟ್ ಬಂಗಾರದ ಕೆಲಸ ಮಾಡೋರು ಜೊತೆಗೆ ಓಡಿಗಳಲ್ಲಿ ಬಂಗಾರದ ಕೆಲಸ ಮಾಡ್ತೀರಿ ಮೇನ್ ರೋಡ್ ಅಲ್ಲಿ ಮತ್ತೆ ಜ್ಯುವೆಲ್ಸ್ ಇಟ್ಕೊಂಡಿರಿ ಬಂಗಾರದ ಕೆಲಸ ಮಾಡೋರು ಅವಕಾಶ ಬಂಗಾರದ ಜ್ಯುವೆಲ್ಸ್ ಮಾರಾಟಕ್ಕೆ ಅವಕಾಶ ಇಲ್ಲ ಅರ್ಥ ಆಯ್ತಲ್ಲ ಸಿಮೆಂಟ್ ಟು ಸ್ಟೀಲ್ 2 ಗಂಟೆ ತನಕ ಹೇಳಿದ್ರು 2 ಗಂಟೆ ತನಕ ಹಾರ್ಡ್ವೇರ್ ಹಾರ್ಡ್ವೇರ್ ಬಹುತ್ ಇದೆ ಹೇಳ್ತಾ ಇದ್ದರು ಹಾರ್ಡ್ವೇರ್ ಕೂಡ ಅವಕಾಶ ಇದೆ ಹಾಪ್ ಕಾಮ್ಸ್ ನಿಮಗೆ ಅವಕಾಶ ಇದೆ ಆದ್ರೆ ರೀಟೇಲ್ ಬರಂಗಿಲ್ಲ ಆ ಟೈಮಿಂಗ್ಸ್ ಪ್ರಕಾರ ನೀವು ಅಂಗಡಿಗಳು ಓಪನ್ ಮಾಡ್ಕೊಳ್ಳಿ ನಮಗೆ ಅಭ್ಯಂತರ ಇಲ್ಲ ಆದ್ರೆ ಯಾವುದೇ ಅಂಗಡಿ ಹತ್ರ ಡಿಸ್ಟೆನ್ಸ್ ಮೇಂಟೇನ್ ಮಾಡಿಲ್ಲ ಅಂತಂದ್ರೆ ಪೊಲೀಸ್ ತರ ಬರ್ತಾರೆ ಬೀಗ ಹಾಕೊಂಡು ಹೋಗ್ತಾರೆ ನಿಮ್ಮ ಮೇಲೆ ಕೇಸು ಹಾಕ್ತಾರೆ ಸರ್ ನಾವು ಬೇಡ ಅಂದ್ರು ಗುಂಪಲ್ಲಿ ಬಂದ್ಬಿಡ್ತಾರೆ ನಾವು ಏನು ಮಾಡಲ್ಲ ಅಂತಂದ್ರೆ ನೀವೇ ಬಾಯಲ್ಲಿ ಕೊಟ್ಟಿದ್ರೆ ನಮಗೆ ಅಭ್ಯಂತರ ಇಲ್ಲ ನೀವು ಕಂಟ್ರೋಲ್ ಮಾಡಬೇಕಾದ್ರೆ ನಿಮ್ಮ ಕೆಲಸ ನಿಮ್ಮ ಅಂಗಡಿ ಎದುರಿಗೆ ಗುಂಪು ಸೇರಿದೆ ಅಂತಂದಾಗ ಯಾವ ಕಾರಣಕ್ಕೂ ಕೂಡ ನಿಮಗೆ ಬೀಗ ಹಾಕುತ್ತೆ ಇನ್ನೂ 15 ದಿನ ತಿಂಗಳ ತನಕ ನಿಮ್ಮ ಅಂಗಡಿ ಬೀಗ ತೆಗೆಯಕ್ಕೆ ಬಿಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಖಂಡಿತ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಗುಂಪಿಲ್ಲದೆ ಯಾಕೆ ಹಿಂಗಿದಿರಿ ಅಂತಂದ್ರೆ ನಾವು ಏನು ಮಾಡೋಣ ಅಂತಂದ್ರೆ ನೀವು ಏನು ಮಾಡಕಾಗಲ್ಲ ಅವರ ಜನ ಸೇರಿದ್ರೆ ನೀವು ಬಾಗಲಕೊಂಡು ಹೋಗಿ ನಿಮ್ಮ ಕಂಟ್ರೋಲ್ ನೀವು ಮಾಡಲೇಬೇಕು ಡಿಸ್ಟೆನ್ಸ್ ಮೇಂಟೇನ್ ಮಾಡೋದು ಮಾಸ್ಕ್ ಹಾಕೊಳ್ಳೋದು ಎರಡು ಇದೆ ನಾನು ಬಹಳ ಮುಖ್ಯ ದಯವಿಟ್ಟು ನಿಮಗೋಸ್ಕರ ಹೇಳ್ತಾ ಇದ್ದೇನೆ ಇದನ್ನು ಕಂಟಿನ್ಯೂ ಮಾಡಿ ಇಲ್ಲಿ ತನಕ ತಂದಿದ್ದೀವಿ ನಾವು ನಮ್ಮ ಜಿಲ್ಲೆಯಲ್ಲಿ 4 5 6 ಹಿಂದೆ ಮುಂದೆ ಇದೆ ಭದ್ರಾವತಿಯಲ್ಲೂ ಹಂಗೆ ನಡೀತಾ ಇದೆ ಬೇರೆ ತಾಲೂಕಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಏನು ನಾವು ಹೇಳ್ತಾ ಇದ್ದೀವಿ ಭದ್ರಾವತಿ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಇಡೀ ಜಿಲ್ಲೆಯಲ್ಲಿ ಓಪನ್ ಆಗಿ ಏನು 16 ಜಿಲ್ಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಪ್ರಕಾರ ಗುರುದು ತಾಲೂಕು ನಮಗೆ ಸಮಸ್ಯೆ ಇಲ್ಲ ಭದ್ರಾವತಿ ಮತ್ತು ಶಿವಮೊಗ್ಗ ಮಾತ್ರ ಬಿಗಿಯಾಗಿ ಈ ಒಂದು ವ್ಯವಸ್ಥೆಗಳು ಆಗ್ತಾ ಇಲ್ಲ ರೀಟೇಲ್ ವ್ಯಾಪಾರನೋ ಹೋಲ್ಸೇಲ್ ವ್ಯಾಪಾರನೋ ಇವತ್ತು ಇಷ್ಟು ಹೇಳಿದೀವಲ್ಲ ಎಲ್ಲೂ ಕೂಡ ಗುಂಪಿರ್ಬೋದು ಗುಂಪಿದ್ರೆ ನಾವು ಕೇಳದೆ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾರೆ ನಿಮ್ಮ ಅಂಗಡಿ ಬೀಗ ಹಾಕ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಆಮೇಲೆ ಫೋನ್ ಮಾಡಿದ್ರೆ ನಾನು ಏನು ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅವರಿಗೆ ಪೂರ್ಣ ಇಲ್ಲಿ ಅವರ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ನಮ್ಮ ಇಲ್ಲಿ ತನಕ ನೀವು ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಸಹಕಾರ ಅವ್ರು ಕೊಡ್ತಾ ಇದ್ದಾರೆ ಆ ಸಹಕಾರವನ್ನು ಸಂಪೂರ್ಣ ಸದುಪಯೋಗ ಮಾಡ್ಕೊಳ್ಳಿ ಯಾವುದೋ ಒಂದು ಅಂಗಡಿನವರು ಅಲ್ಲಿ ಗುಂಪು ಸೇರಿಸಿರ್ತಾರೆ ಅನ್ನೋದಾದ್ರೆ ಆ ಅಂಗಡಿ ಮಾತ್ರ ಸೀಮಿತ ಅಲ್ಲ ಬೀಗ ಹಾಕ್ಬಿಡ್ತಾರೆ ಉಳಿದವರೆಲ್ಲರೂ ಮತ್ತೆ ಬೇರೆ ತೊಂದರೆ ಆಗುತ್ತೆ ಮತ್ತೆ ಬೇರೆ ಮೇಲೂ ಕಂಡಿಡ್ತಾರೆ ಆಗೋದಲ್ಲ ಇಂಡಸ್ಟ್ರೀಸ್ ನೀವು ಕೇಳಿದಿರಿ 75% ಅಂತ ಈಗ 50% ಅಂತ ಇದೆ ಆಮೇಲೆ ನಿಮ್ಮ ಖಾಸಗಿ ನಿಮ್ಮ ಹತ್ರ ಮಾತಾಡ್ತೀನಿ ಇನ್ನಾರ್ದಿದ್ಯಾ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ